ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸಿದ್ದಾರೆ. ಇಷ್ಟು ದೊಡ್ಡ ಹಗರಣದ ಅಪರಾಧಿ ದೇಶಾಂತರ ಹೋಗಿದ್ದು ಹೇಗೆ? ಪ್ರಧಾನಿ ಮೌನ ದೇಶಾದ್ಯಂತ ಅಪರಾಧಿಗಳ ನೈತಿಕ ಶಕ್ತಿಯನ್ನ ಹೆಚ್ಚಿಸ್ತಾ ಇದೆ. ಎಲ್ಲವೂ ಗೊತ್ತಿದ್ದು ಅಂಥವರ ಪರವಾಗಿ ಪ್ರಚಾರ ನಡೆಸಿದ್ಯಾಕೆ? ಎಲ್ಲದಕ್ಕೂ ಮೋದಿ ಉತ್ತರ ಕೊಡಬೇಕು ಅಂತ ರಾಹುಲ್ ಕಿಡಿಕಾರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ಆರ್ ಅಶೋಕ್ ಹೇಳ್ತಾ ಇದ್ರು, ಎಲ್ಲದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆ ಬೊಟ್ಟು ಮಾಡೋದು ಬಿಡಿ ಅಂತ. ಬಟ್ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡಿದೆ. ಈಗ ರಾಹುಲ್ ಗಾಂಧಿ ಕೂಡ ಅದೇ ರೀತಿ ಪ್ರಶ್ನೆ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ವೀಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇಷ್ಟು ದೊಡ್ಡ ಪ್ರಕರಣ ಆಗಿದೆ, ಆದರೆ ಇದರ ಬಗ್ಗೆ ಮೌನವಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತುಟಿ ಬಿಚ್ಚುತ್ತಾ ಇಲ್ಲ. ಇದು ದೇಶದಲ್ಲಿರುವಂತಹ ಇಂತಹ ಅಪರಾಧಿಗಳಿಗೆ ನೈತಿಕ ಬಲ ಹೆಚ್ಚೋದಿಲ್ವಾ? ಕರ್ನಾಟಕದಲ್ಲಿ ಮಹಿಳೆಯರ ದೌರ್ಜನ್ಯ ಪ್ರಕರಣದ ಬಗ್ಗೆ ಪ್ರಧಾನಿ ಮೌನ ವಹಿಸಿರೋದು ಸರಿಯಲ್ಲ. ಎಲ್ಲ ಗೊತ್ತಿದ್ದು ಮಹಿಳೆಯರನ್ನ ಶೋಷಣೆ ಮಾಡುವವನ ಪರ ಇರೋದು ಯಾಕೆ? ಇಷ್ಟು ದೊಡ್ಡ ಹಗರಣದ ಅಪರಾಧಿ ದೇಶದಿಂದ ಪರಾರಿಯಾಗಿದ್ದೆ ಹೇಗೆ ಅಂತ ಮೋದಿ ಅವರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಅಪರಾಧಿಗಳಿಗೆ ನೈತಿಕ ಶಕ್ತಿ ಹೆಚ್ಚಾಗೋದಿಲ್ವಾ? ಮೋದಿ ಅವರ ರಾಜಕೀಯ ಪರಿವಾರದ ಭಾಗವಾಗೋದು ಅಪರಾಧಿಗಳಿಗೆ ಅಭ್ಯಾಸ ಆಗುತ್ತೆ ಅಂತ. ಇದಕ್ಕೆಲ್ಲ ಪ್ರಧಾನಿ ಮೋದಿಯವರೇ ಉತ್ತರ ಕೊಡಬೇಕು ಅಂತ ರಾಹುಲ್ ಗಾಂಧಿ ನೇರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಇದರ ಹೊಣೆ ಜವಾಬ್ದಾರಿ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.